शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। ज्वरान तो कड़मे आग तनेला ಸರಿ, ನಾನು ಹೋಗ್ತೀನಿ, ನೀವಿಬ್ರು ಹುಷಾರಾಗಿರಿ, ಓಕೆನಾ? ಆದ್ರೆ ನೆನ್ಪಿದ್ಯಾಲ್ವಾ, ನೀವ್ ನನ್ಗೆ ಪ್ರಾಮಿಸ್ ಮಾಡಿದ್ರಿ ಈ ಟ್ರಿಪ್ ಆದ್ಮೇಲೆ ಒಂದ್ ತಿಂಗಳು ನೀವ್ ಮನೇಲಿ ಇರ್ತೀರಾ ಅಂತ? ಸರಿ ಆಯ್ತಪ್ಪ, ನಾನ್ ಪ್ರಾಮಿಸ್ ಮಾಡ್ತೀನಿ, ಇರ್ತೀನಿ, ಓಕೆನಾ? ಸರಿ ಮಾ, ನನ್ ಕಾಲೇಜಿಗೆ ಲೇಟ್ ಆಗ್ತಿದೆ, ನಾನ್ ಬರ್ತೀನಿ. ಬಾ ಮಗಳೇ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ. ಓಕೆ ಡ್ಯಾಡ್, ಸೀ ಯು, ಬಾಯ್. ಬಾಯ್, ಟೇಕ್ ಕೇರ್. ಗುಡ್ಡಿ ಆರೋಗ್ಯ ಹೇಗಿದೆ ಈಗ? ಔಷಧಿ ಕೊಟ್ಟಿದ್ದೀನಿ, ಮಲ್ಕೊಂಡಿದ್ದಾಳೆ. ಇದೆಲ್ಲಿಂದ ಬಂತು? ಗಾಡಿ ಮರ್ದ. ಮೆಹಕ್ ಗೊತ್ತಾಗ್ಬಿಟ್ರೆ? ಅವನು ಗೊತ್ತಾಗಕ್ಕೂ ಮುಂಚೆ ನಾವು ನಮ್ಮ ಕೆಲಸ ಮಾಡಿ ಇಲ್ಲಿಂದ ಹೋಗ್ಬೇಕು. ಎಲ್ಲಿ ಅವಳು? ಮೇಲೆ ರೂಮಲ್ಲಿ. ನಿಮ್ಮಿಬ್ರಿಗೂ ಎಷ್ಟು ಧೈರ್ಯ ನನ್ನ ರೂಮ್ ಒಳಗಡೆ ಬರಕ್ಕೆ? ಹಾ ಅಮ್ಮ, 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 ಯಾರು ಹಿಂಗ್ ಮಾಡಿದ್ದು? ಹೇಗಾಯ್ತಿದೆಲ್ಲ? ನಡಿ ನಡಿ, ಟೀ ಮಾಡು, 5 ನಿಮಿಷದಲ್ಲಿ ರೆಡಿ ಆಗ್ಬೇಕು, ಶುರು ಮಾಡು. ಏನಾಯ್ತು, ಕೇಳಿಸ್ತಾ ಇಲ್ವಾ? ರಶ್ಮಿ ಸತ್ಮೇಲೆ ನೀನು ಕೇಳಿಸತ್ತೆ ಅನ್ಸತ್ತೆ. ಮಾಡ್ತೀನಿ, ಮಾಡು. ಏನಾಯ್ತು, ಸಕ್ಕರೆ ಟೀ ಪುಡಿ ಹುಡುಕ್ತಿದ್ಯಾ? ಎಲ್ಲಿದೆ, ಎಲ್ಲಿದೆಯಾ, ಎಲ್ಲಿದೆ ಅಂತ ನಿನಗೆ ಗೊತ್ತಿರಬೇಕು. ಬೇಗ ಹುಡುಕಿ ಬೇಗ ಟೀ ಮಾಡು, ಹುಡುಕು. ಟೀ ಕೊಡ್ತಾರ ಟೀನ? ಹೇಳು ಯಜಮಾನ್ರೆ, ನಿಮ್ ಟೀ ಅಂತ. ಯಜಮಾನ್ರೆ, ಟೀ. ಇಷ್ಟು ಕೆಟ್ಟದಾಗಿರೋ ಟೀ, ಇಷ್ಟು ಕೆಟ್ಟದಾಗಿರೋ ಟೀ ನಿನಗೆ ಟೀ ಮಾಡೋಕ್ಕೂ ಬರಲ್ವಾ? ಇದನ್ನ ಯಾವನಾದ್ರೂ ಟೀ ಅಂತ ಹೇಳ್ತಾನ? ಇಷ್ಟು ಕೆಟ್ಟದಾಗ ಟೀ ಮಾಡ್ಕೊಂಬಂದಿದ್ದೀಯ ಅಂದ್ಮೇಲೆ ನಿನಗೆ ಸರಿಯಾದ ಶಿಕ್ಷೆನೇ ಆಗಬೇಕು. ಇಲ್ಲಿ ಚೆನ್ನಾಗಿ ಬರ್ಸು, ಕಣ್ ಕಾಣಿಸ್ತಿಲ್ವಾ? ಹಾ, ಮಾಡು, ಬೇಗ ಬೇಗ ಮಾಡು. ಚೆನ್ನಾಗಿದ್ಯಾ?
ಒರ್ಸು, ಸರಿಯಾಗಿ ಒರ್ಸು. ವರ್ಸು ಕೈಯಲ್ಲಿ ಶಕ್ತಿ ಇಲ್ವಾ ನಿನ್ಗೆ? ಸರಿಯಾಗಿ ಒತ್ತು. ಮಾಯಂಗ್ ಫೋನ್ ಮಾಡ್ತಿದ್ದಾನೆ, ಪಾಪ ನಿನ್ನೆಯಿಂದ ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ಮಾತಾಡ್ತೀಯಾ? ತಗೋ. ಮಾತಾಡ್ತಾಳಂತೆ, ಬಾಯಿ ಮುಚ್ಕೊಂಡು ಕಾಲೊತ್ತು. ಹುಷಾರಾಗಿದ್ದೀವಿ, ಕಾರ್ನ ಸರ್ವಿಸ್ಗೆ ಕೊಟ್ಟಿದ್ದೀವಿ. ಹೌದಾ? ಮಯಾಂಕ್ ಬಂದ್ರ? ನಾನು ಅವ್ರನ್ನ ಮನೆಗೆ ಬರಕ್ ಹೇಳಿದ್ದೆ. ಅಮ್ಮವ್ರೆ, ಕೆಲ್ಸ ಎಲ್ಲ ಆಗೋಯ್ತು, ನೀವು ಬಂದು ನೋಡಿ ಒಂದ್ಸಲ. ಅಣ್ಣ, ನಾನು ಆಮೇಲೆ ಮಾತಾಡ್ತೀನಿ. ನಡಿ, ಪ್ಲೀಸ್ ಬಿಟ್ಬಿಡಿ. ನಡಿ, ನಿಮ್ಮಿಬ್ರಿಗೆ ಏನ್ ಬೇಕು ಅದನ್ನ ತಗೊಳ್ಳಿ. ದಯವಿಟ್ಟು ನಮ್ಮನ್ನ ಬಿಡಿ. ದಯವಿಟ್ಟು ನಾನು ನಿಮ್ಮಿಬ್ರ ಹತ್ರ ಕ್ಷಮೆ ಕೇಳ್ತೀನಿ. ಗೀತಾ, ಕಟ್ಟಾಕೊಳ್ಳ. ಈಗೇನ್ ಮಾಡೋದು? ಮಯಾಂಕ್ ಇವ್ರ ಜೊತೆ ಮಾತಾಡಿದ್ರೇನೆ ಒಳ್ಳೇದು, ಇಲ್ಲಾಂದ್ರೆ ಅವನು ಡೌಟ್ ಬರುತ್ತೆ. ನಿಮ್ಮಪ್ಪನ ಜೊತೆ ಫೋನಲ್ಲಿ ಮಾತಾಡ್ತೀಯ, ಅರ್ಥ ಆಯ್ತಾ? ಅವನಿಗೇನಾದರೂ ಡೌಟ್ ಬರೋ ಥರ ನಡ್ಕೊಂಡ್ರೆ ನೀನು ನಿಮ್ಮಮ್ಮ ಇಬ್ಬರ ಮೇಲೆ ಹೋಗ್ತೀರ. ನೆನಪಿರಲಿ, ತಗೋ ಮಾತಾಡು. ಹಲೋ ರಶ್ಮಿ. ಹಾಯ್ ಡ್ಯಾಡ್. ಅಲ್ಲ ಮಗಳ, ಎಲ್ಲಿದ್ದೀರಾ ನೀವು? ನಾನು ನಿನ್ನೆಯಿಂದ ಎಷ್ಟು ಸಲ ಫೋನ್ ಮಾಡಿದ್ದೀನಿ, ನೀವು ನೋಡಿದ್ರೆ ರಿಸೀವೇ ಮಾಡ್ತಾ ಇಲ್ಲ. ನನಗೆ ಎಷ್ಟು ಟೆನ್ಷನ್ ಆಗ್ತಾ ಇತ್ತು ಗೊತ್ತಾ ನಿಮಗೆ? ಅದು ಡ್ಯಾಡ್, ನಾನು ಸ್ಟಡಿ ಮಾಡ್ತಿದ್ನಲ್ಲ, ಅದಕ್ಕೆ ಫೋನ್ ಸೈಲೆಂಟ್ ಅಲ್ಲಿ ಇತ್ತು. ಸರಿ, ನಿನ್ನ ಅಮ್ಮ ಎಲ್ಲೇ? ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದು ಅಮ್ಮ ಮಾರ್ಕೆಟ್ಗೆ ಹೋಗಿದ್ದಾಳೆ ಡ್ಯಾಡ್. ಸರಿ, ನೀನು ಈಗಿಂದ ಈಗಲೇ ವಿಡಿಯೋ ಕಾಲ್ ಮಾಡು. ಈಗೇನ್ ಮಾಡೋದು? ನಾವಿಲ್ಲಿಂದ ಹೊರಟೋಗೋಣ. ಇಲ್ಲ, ನಾವೀಗಲೇ ಹೋಗ್ಬಾರ್ದು. ಇವಾಗ ಏನಾದರೂ ಹೋದ್ರೆ ಆ ಪಕ್ಕದ ಮನೆಯವನಿಗೆ ಡೌಟ್ ಬಂದೇ ಬರುತ್ತೆ. ನಾವು ರಾತ್ರಿ ಆಗೋವರೆಗೂ ಕಾಯೋದೇ ಒಳ್ಳೇದು. ನಾವೀಗ ವಿಡಿಯೋ ಕಾಲಲ್ಲಿ ಮಾತಾಡಿಸ್ಲಿಲ್ಲ ಅಂದರೆ ಅವನಿಗೆ ಡೌಟ್ ಬರುತ್ತೆ. ಇಲ್ಲ, ಮಾತಾಡ್ಸೋಣ, ವಿಡಿಯೋ ಕಾಲಲ್ಲೇ ಮಾತಾಡ್ಸೋಣ. ಅಡುಗೆ ಮನೆಯಿಂದ ಚಾಕು ತಗೊಂಬ. ಇಷ್ಟು ನೀಟಾಗಿ ಸಂಭಾಳಿಸಿದ್ದು ಗುಡ್ಡಿಗೆ ಜ್ವರ ಜಾಸ್ತಿ ಆಗ್ತಿದೆ, ಇವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಈ ಸೇಡೆಲ್ಲ ತಗೊಂಡಿದ್ ಸಾಕು, ಈಗ ಇಲ್ಲಿಂದ ಹೋಗೋಣ. ಸರಿ, ಹೋಗೋಣ ಇಲ್ಲಿಂದ. ನಮ್ಮ ಮೂರು ಜನದ ಲಗೇಜ್ನ ನೀನು ಪ್ಯಾಕ್ ಮಾಡು. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಗುಡ್ಡಿ ಪುಟ್ಟಿ, ಬೇಗ ನಡಿ. ರೀ, ನಾನು ಎರಡು ನಿಮಿಷ ಬಂದೆ. ಅಲ್ಲ ಅಲ್ಲ, ಎಲ್ಲಿಗೆ ಹೋಗ್ತಿದ್ಯಾ?
ಎಲ್ಲಿ ಹೋಗಿದ್ದೆ? ಬಾ ಪುಟ್ಟ. ಇದಳಮ್ಮ ನಿಧಾನ, ಇದಳಮ್ಮ ಮೆಲ್ಲಿಗೆ. ಇನ್ಸ್ಪೆಕ್ಟರ್ ಸರ್, ಇವ್ರೆ ಅರೆಸ್ಟ್ ಮಾಡಿ, ಇವ್ರನ್ನ ಅರೆಸ್ಟ್ ಮಾಡಿ, ಇವ್ರನ್ನ. ನೀವು ಹೋಗಿ ಮೇಲ್ಗಡೆ ನೋಡಿ. ರಶ್ಮಿ, ಡೋಂಟ್ ವರಿ ಮಗಳೇ, ಎಲ್ಲ ಸರಿಯಾಗುತ್ತೆ. ನಾನು ಬಂದಿದ್ದೀನಿ. ಇವಳ ಸ್ಥಿತಿ ತುಂಬ ಗಂಭೀರ ಆಗಿದೆ. ಇವಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ. ಅಲ್ಲ ಮಯಾಂಕ್, ನಿಮ್ಗೆ ಗೊತ್ತಾಯ್ತು ಇವರಿಬ್ರು ರಶ್ಮಿ ಮತ್ತು ಜಯನ ಬಂದ್ಸಿಟ್ಟಿದ್ದಾರೆ ಅಂತ? ಇದೆಲ್ಲ ರಶ್ಮಿಯ ಬುದ್ಧಿವಂತಿಕೆಯಿಂದಾನೆ ಗೊತ್ತಾಗಿತ್ತು. ನಾನು ಅವಳ ಜೊತೆ ಚುರುಕಾಗಿರ್ಲಿಲ್ಲ ಅಂದಿದ್ರೆ ಇವರಿಷ್ಟೊತ್ತಿಗೆ ಎಸ್ಕೇಪ್ ಆಗಿರೋರು. ಉಂಡು ಮನೆಗಿನ ದ್ರೋಹ ಬಗಿತಾ ಇದ್ದೀರಾ ನೀವು? ದ್ರೋಹಿಗಳು ನೀವೆಲ್ಲ. ನಾವು ದ್ರೋಹಿಗಳು ಅಲ್ಲ ಸರ್. ಈ ದರಿದ್ರದವನಿಗೆ ಪಾಠ ಕಲಿಸ್ಬೇಕು ಅಂತ ನಾವು ಹೀಗೆಲ್ಲ ಮಾಡಿದ್ವು ಅಷ್ಟೇ. ಏನು ಏನ್ ಹೇಳ್ತಾ ಇದೀಯಾ ಅಂದ್ರೆ? ಸಾಹೇಬ್ರೆ, ಇವ್ರು ನಮ್ ಜೀವನನ ನರ್ಕಕ್ಕಿಂತ ಕಡೆ ಮಾಡಿದ್ರು, ಗುಲಾಬ್ರಾಗ್ ಮಾಡಿಟ್ಟಿದ್ರು ನಮ್ಮನ್ನ. ನಮ್ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡು ಇವನು ಕಾಗದದ ಮೇಲೆ ಹೆಬ್ಬೆಟ್ಟು ಒತ್ತಿಸ್ಕೊಂಡ. ಅದಾದ್ಮೇಲೆ ನನ್ನ ಹೆಂಡತಿ ಮಗಳ ಜೊತೆ ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ಕೊಂಡ. ಎಷ್ಟು ಹಿಂಸೆ ಕೊಟ್ಟ ಅಂತಂದ್ರೆ, ನನಗೂ ನನ್ನ ಹೆಂಡತಿ ಮಗಳಿಗೂ ಪ್ರತಿ ನಿಮಿಷನೂ ಚಿತ್ರಹಿಂಸೆ ಕೊಡ್ತಾ ಇದ್ದ. ಅದಕ್ಕೆ ನೀವು ಪೊಲೀಸರ ಸಹಾಯ ತಗೋಬೇಕಿತ್ತು. ಪೊಲೀಸರ ಸಹಾಯ? ಈ ನನ್ನ ಮಗ ನಮ್ಮಲ್ಲಿ ಎಷ್ಟು ಭಯ ಹುಟ್ಟಿಸಿದ್ದ ಅಂತಂದ್ರೆ, ನಾವು ಮನೆಯಿಂದ ಆಚೆ ಕಾಲಿಡಕ್ಕೂ ಆಗ್ತಿರ್ಲಿಲ್ಲ. ಮತ್ತೆ ಸಾಹೇಬ್ರೆ, ಇವ್ರು ಮಾಡ್ತಿರೋ ಅತ್ಯಾಚಾರ ಅದು ನಮ್ಮ ಹಣೆ ಬರಹ ಅಂತ ಸುಮ್ನೆ ನಾವು ಸಹಿಸ್ಕೋತಾ ಇದ್ವಿ. ಆದ್ರೆ ಒಂದಿನ ಇವನು ನನ್ನ ಮಗಳ ಮೇಲೆ ಅತ್ಯಾಚಾರ, ಬಲಾತ್ಕಾರ ಮಾಡ್ದ ಸಾಹೇಬ್ರೆ. ನನ್ ಗುಡ್ಡಿ ಮೇಲ್ ದಯೆ ಬರ್ಲಿಲ್ಲ ಇವನ್ಗೆ. ರಾಕ್ಷಸ ಸಾಹೇಬ್ರೆ, ರಾಕ್ಷಸ. ನಮ್ ಮೇಲೆ ಅವನಿಷ್ಟೇ ದೌರ್ಜನ್ಯ ಮಾಡಿದ್ರು ನಾವು ತಡ್ಕೊಂಡಿದ್ವಿ ಸರ್. ನಮ್ಮ ಮಗಳ ಜೀವನ ಹಾಳಾಗಿದ್ನ ನೋಡಕ್ ಆಗ್ಲಿಲ್ಲ, ಅದಕ್ಕೆ ನಾವು ಸೇಡ್ ತಿರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ಸರ್, ನೀವು ನಮಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ, ಆದ್ರೆ ನನ್ನ ಮಗಳನ್ನ ಕಾಪಾಡಿ ಸರ್. ಅವಳ ಆರೋಗ್ಯ ಸರಿ ಇಲ್ಲ, ಮಾನಸಿಕವಾಗಿ ತುಂಬಾ ನೊಂದಿದ್ದಾಳೆ ಸರ್. ಇವ್ರು ಏನ್ ಮಾಡಿದ್ರು ಅದು ತಪ್ಪೆ, ಆದ್ರೆ ಇದಕ್ಕೆಲ್ಲ ಕಾರಣ ನೀನೆ. ನೀನ್ ಒಂದಲ್ಲ ಎರಡೆರಡು ತಪ್ಪು ಮಾಡಿದೀಯ. ಮೊದಲನೇದು ಇವರನ್ನ ಗುಲಾಮರಾಗಿ ಇಟ್ಕೊಂಡೆ, ಮತ್ತೆ ಇನ್ನೊಂದು ಈ ಹುಡುಗಿನ. ನಿನಗಂತೂ ನಾನು ಸರಿಯಾದ ಶಿಕ್ಷೆನ ಕೊಡಿಸ್ತೀನಿ. ಕರ್ಕೊಂಡೋಗಿ ಇವನನ್ನ. ಹಾಗೆ ಇವರು ನಡೀರಿ ಸರ್. ಅದು ಸರ್, ಸರ್ ನನ್ನ ಮಾತು ಕೇಳಿ ಸರ್.